ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ನಿಮಗೆ ಗೊತ್ತಿರಬಹುದು, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎಲ್ಲ ಆಟಗಾರರನ್ನ ರಿಲೀಸ್ ಮಾಡಿದೆ. ಕೇವಲ 4 ರಿಂದ 5 ಆಟಗಾರರನ್ನ ಮಾತ್ರ ತಂಡದಲ್ಲಿ ಉಳಿಸಿಕೊಂಡಿದೆ. ಹಾಗಾದ್ರೆ ಆಕ್ಷನ್ ಗೆ ನಮ್ಮ ಬುಲ್ಸ್ ಹತ್ರ ಪರ್ಸ್ ಬ್ಯಾಲೆನ್ಸ್ ಎಷ್ಟಿದೆ, ಹಣ ಎಷ್ಟು ಉಳಿದಿದೆ, ಎಷ್ಟು ಖರ್ಚಾಗಿದೆ, ಯಾವ ಆಟಗಾರರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ನಮ್ಮ ಬುಲ್ಸ್ ತಂಡ, ಫುಲ್ ಮಾಹಿತಿ ನೋಡೋಣ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ, ವಿಡಿಯೋಗಳಿಗೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ. ಈಗಾಗಲೇ ಯಂಗ್ ಪ್ಲೇಯರ್ ಗಳಾಗಿರ್ಬೋದು ಅಥವಾ ರಿಟರ್ನ್ ಪ್ಲೇಯರ್ ಆಗಿರ್ಬೋದು, ಮತ್ತೆ NYP ಆಟಗಾರರನ್ನ ಹಿಡಿದುಕೊಂಡು ಟೋಟಲ್ ಆಗಿ 12 ಜನ ಆಟಗಾರರು ಬುಲ್ಸ್ ತಂಡದಲ್ಲಿದ್ದಾರೆ. ಅವ್ರಿಗೆ 1,98,00,000 ಹಣ ನಮ್ಮ ಬುಲ್ಸ್ ತಂಡ ಖರ್ಚು ಮಾಡಿದೆ. ಇನ್ನ 3,02,00,000 ಪರ್ಸ್ ಬ್ಯಾಲೆನ್ಸ್ ಇದೆ. 3,02,00,000 ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆಕ್ಷನ್ ಗೆ ಹೋಗ್ಬೇಕಾಗುತ್ತೆ. ಉಳಿದ ಆಟಗಾರರ ಪಟ್ಟಿಯನ್ನ ನೋಡಬಹುದು, ಯಾವೆಲ್ಲ ಆಟಗಾರರಿಗೆ ಎಷ್ಟು ಹಣ ಕೊಟ್ಟಿದೆ ಅಂತ. ಸುಶೀಲ್ ಅವ್ರಿಗೆ 37,00,000 ಹಣ ಕೊಟ್ಟಿದೆ. ಅಕ್ಷಿದ್ದುಲ್ ಅವ್ರಿಗೆ 10,63,000 ಹಣವನ್ನ ಕೊಟ್ಟಿದೆ. ಮಂಜಿತ್ ಅವ್ರಿಗೂ ಕೂಡ 10,00,000 ಹಣ ಕೊಟ್ಟಿದೆ. ಅದಷ್ಟೇ ಅಲ್ಲದೆ ಪ್ರತಿಭಾನಂದನ್ ಅವರಿಗೆ 21,00,000 ಹಣ ಕೊಟ್ಟಿದೆ. ಸೌರಭ್ ನಂದಲ್ ಅವರಿಗೆ 37,50,000 ಹಣ ಕೊಟ್ಟು ಪರ್ಚೇಸ್ ಮಾಡಿ ರಿಟರ್ನ್ ಮಾಡಿಕೊಂಡಿದೆ. ಈ ಇಷ್ಟು ಆಟಗಾರರ ಪಟ್ಟಿ ನಿಮ್ ಮುಂದೆ ಕಾಣ್ತಾ ಇದೆ, ಎಲ್ಲ ಆಟಗಾರರಿಗೆ ಎಷ್ಟು ಹಣ ಕೊಟ್ಟಿದೆ ಅಂತ. ಇನ್ನು ಉಳಿದ ಆಟಗಾರರು ಆಕ್ಷನ್ ಅಲ್ಲಿ ಇರ್ತಾರೆ, ಅವಾಗ 3 ಕೋಟಿ ಹಣದಲ್ಲಿ ನಮ್ಮ ತಂಡ ಹೊಸ ತಂಡವನ್ನ ಕಟ್ಟಬೇಕಾಗಿದೆ. ಹಾಗಾದ್ರೆ ಬೂಸ್ ತಂಡಕ್ಕೆ ಎಲ್ಲ ಆಟಗಾರರು ಬರಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.